ನಿರಂತರ ಜ್ಯೋತಿ ಬಿಜೆಪಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಈ ಯೋಜನೆ ಬಗ್ಗೆ ಜನರು ಸಾಕಷ್ಟು ಕನಸನ್ನ ಇಟ್ಕೊಂಡಿದ್ರು ಅದರಲ್ಲೂ ಮಾಸ್ತಿಯ ಜನರ ಕಂಗಳಲ್ಲಿ ಸಾಕಷ್ಟು ಕನಸುಗಳನ್ನ ಬಿತ್ತಿತ್ತು ಈ ಯೋಜನೆ ಆದರೆ ಆ ಕನಸುಗಳೆಲ್ಲ ಏನಾದವು ಈ ಯೋಜನೆ ಬಗ್ಗೆ ಜನರು ಏನಂತಾರೆ ಬನ್ನಿ ಅವರತ್ರ ನೇರವಾಗಿ ಕೇಳೋಣ ನಿರಂತರ ಜ್ಯೋತಿ ಬಿಜೆಪಿ ಸರ್ಕಾರದ ಕನಸಿನ ಕೂಸು ಗ್ರಾಮೀಣ ಭಾಗದ ಜನರಿಗೆ ನಿರಂತರವಾಗಿ ವಿದ್ಯುತ್ ಕೊಡಬೇಕು ಅನ್ನುವಂತ ಸದುದ್ದೇಶದಿಂದ ಈ ಯೋಜನೆ ಆರಂಭಿಸಲಾಯಿತು ಈ ಯೋಜನೆಯನ್ನ ಕೋಲಾರದ ಮಾಲೂರಿನ ಮಾಸ್ತಿಯಲ್ಲಿ ಪೈಲಟ್ ಯೋಜನೆ ಮಾಡಲಾಯಿತು ಆ ಯೋಜನೆ ಹೇಗ್ ನಡೆಯತಾ ಇದೆ ಇಲ್ಲಿನ ಜನರಿಗೆ ನಿರಂತರವಾಗಿ ಜ್ಯೋತಿ ಸಿಗ್ತಾ ಇದೆಯಾ ಇಲ್ವಾ ಕೇಳೋಣ ಅಲ್ಲಿನ ರೈತರಲ್ಲೇ ಸರ್ ಮೊತ್ತಮೊದಲ ಬಾರಿಗೆ 2009 ರಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಬಂದಿ ಪೈಲಟ್ ಯೋಜನೆ ಉದ್ಘಾಟನೆ ಮಾಡಿದ್ರು ಆ ಸದುದ್ದೇಶ ಆ ನಿರಂತರ ಜ್ಯೋತಿಯ ಕನಸು ಸಾಕಾರ ಆಗಿದೆಯಾ ಈಗ ಮುಖ್ಯಮಂತ್ರಿಗಳು ಇದೀ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟಮೊದಲಾಗಿ ಮಾಸ್ತಿ ವೆಂಕಟೇಶ್ವರ ಹುಟ್ಟಿದ ಜನ್ಮಸ್ಥಳ ಅಂತ ಇಲ್ಲಿ ಮಾಡಿದ್ರು ಯೋಜನೆ ಉದ್ದೇಶ ಒಳ್ಳೆದೆ ಅದು ನಾವು ಯಾರು ಕೆಟ್ಟಿದ್ದು ಅಂತ ಹೇಳಲ್ಲ ಆದರೆ ಏನ ಯೋಜನೆಗೂ ಸಲಕರಣೆಗಳ ಕಾಂಟ್ರಾಕ್ಟ್ ಏನು ಬಲರಾಮ್ ಅವರು ಇರಬಹುದು ಚಿಪಿನಿಯರು ಆಂಧ್ರ ಅವರು ಶ್ರೀಶೈಲ ಎಲೆಕ್ಟ್ರಿಕಲ್ ಒಂದು ಇನ್ನೊಂದು ಜಮನಿ ಎಲೆಕ್ಟ್ರಿಕಲ್ ಒಂದು ಅವರು ಏನು ಈ ಕಾಮಗಾರಿಗಳ ಕೈಗೆತ್ತಿಕೊಂಡ್ರು ಈ ಕಳಪೆ ಗುಣಮಟ್ಟದ ಒಂದು ಮೆಟೀರಿಯಲ್ಸ್ ಏನು ಪಿನ್ ಇನ್ಸ್ಟೇಟ್ ಇರಬಹುದು ಚೈನ್ ಇನ್ಸ್ಟೇಟ್ ಇರಬಹುದು ಈ ಕಳಪೆ ಮಟ್ಟದ ಗುಣಮಟ್ಟದ ಈ ಸಲಕರಣೆಗಳನ್ನು ಉಪಯೋಗಿಸಿ ಉಪಯೋಗ ಮಾಡಿದ ಆದ್ಮೇಲೆ ಏನಾದರೂನು ನಾಲ್ಕು ಅನಿ ಏನ ತುಂತುರು ಮಳೆ ಬಿದ್ದರೆ ಆ ಪಿನ್ ಇನ್ಸ್ಟೇಟ್ ಅಲ್ಲಿ ಗ್ರೌಂಡ್ ಆಗಿ ಯಾವುದೇ ಫೀಡ್ ತಕೋ ಈಗ ಸುಮಾರು 12 ಫೀಡ್ ಇದೆ ಇಲ್ಲಿ 12 ರಲ್ಲಿ 6 ಫೀಡ್ರು ಇದಿದೆ ಯಾವುದು ಈ ನಿರಂತರ ಜ್ಯೋತಿದು ಸುಮ್ಮನೆ ಸ್ವಲ್ಪ ಅನಿ ಬಿದ್ದರು ಸುಮಾರು ಒಂದು 5 ಎಂಎಂ ಮಿಲಿಮೀಟರ್ ಮಳೆ ಬಿದ್ದರೂ ಗಾಳಿ ಬೀಸರೂ ಅದು ಗ್ರೌಂಡ್ ಆಗಿ ಪ್ರತಿಯೊಂದು ಲೈನಲ್ಲಿ ಕರೆಂಟ್ ಇರಲ್ಲ ನಮ್ಮ ಕನಸೇನಿದ್ರೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇರಬಹುದು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟಮೊದಲಿಗೆ ಮಾಸ್ತಿಗೆ ಮಾಲೂರು ತಾಲೂಕಿನಲ್ಲಿ ಮಾಸ್ತಿ ಓಬಳಿಗೆ ನಿರಂತರ ಜ್ಯೋತಿ ಕೊಟ್ಟಲ್ಲ ಅಂತ ನಾವು ಹೆಮ್ಮೆ ಪಟ್ಟಿವಿ ಇದೆಯಾ ಜ್ಯೋತಿ ಇದೆಯಾ ಜ್ಯೋತಿ ಏನಾಗಿದೆ ಗೊತ್ತಾ ಈಗ ನಿರಂತರ ಜ್ಯೋತಿ ಓಬಳಿ ಅಂತ ಹೇಳಿದ್ನಲ್ಲ ಆವಾಗಲೇ ನಿರಂತರ ಜ್ಯೋತಿ ನಿಲುಗಡೆ ಜ್ಯೋತಿಯಾಗಿ ಪರಿವರ್ತನೆಗೊಂಡಿದೆ ಯಾಕಂದ್ರೆ ಕಾರಣ ಇಷ್ಟೇ ಆ ಕಾಂಟ್ರಾಕ್ಟರ್ ಇರಬಹುದು ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇರಬಹುದು ಒಳ್ಳೆ ಗುಣಮಟ್ಟದ ಸಲಕರಣೆಗಳನ್ನು ಉಪಯೋಗಿಸಿದ್ರೆ ನಿರಂತರ ಜ್ಯೋತಿ ಆಗ್ತಾ ಇತ್ತು ಆಮೇಲೆ ಏನು ನಿರಂತರ ಜ್ಯೋತಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು 24 ಅವರು ಕರೆಂಟ್ ಕೊಡ್ತೀವಿ 24 ಅವರು ಕುಡಿಯೋ ನೀರಿಗೆ ಜನಕ್ಕೆ ತೊಂದರೆ ಆಗಬಾರ್ದು ಸಾರ್ವಜನಿಕರು ಇದು ದೃಷ್ಟಿಯಿಂದ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ರು ನಾವು ಹೌದು ಅಂತ ಕನಸು ಕಾಣ್ತಾ ಇದ್ವಿ ಆದರೆ ಅದೆಲ್ಲ ತಿರುಗುಮರುಗಾಗಿದೆ ನಿರಂತರ ಜ್ಯೋತಿ ಅವಾಂತರ ಜ್ಯೋತಿಯಾಗಿ ಮಾರ್ಪಟ್ಟಿದೆ ಆದ್ದರಿಂದ ಇದು ರೈತಾಪಿ ಜನಕ್ಕೆ ಅಂತ ಅನುಕೂಲ ಅಂತ ಅದು ಕಾಣಿಸ್ತಾ ಇಲ್ಲ ಈ ನಿರಂತರ ಜ್ಯೋತಿ ಹೋಗ್ಬಿಟ್ಟು ಅತಂತ್ರ ಜ್ಯೋತಿ ಆಗೈತೆ ಮೇಡಮ್ ಇಲ್ಲಿ ಹೆಂಗಾಯ್ತು ಅಂದರೆ ಈ ಪೂರ ಲೈನ್ಗಳು ನೋಡಿ ಎಲ್ಲ ಜೇಡ್ರ ಬೆಲೆ ಆಗೈತೆ ಒಂದು ಲೈನ್ ಇದ್ರೂ ಟ್ರಿಪ್ ಆಯಿತು ಅಂದರೆ ಮತ್ತೆ 5 ಲೈನ್ ತೆಗಿತಾರೆ ಅವರು 5 ಲೈನ್ ಫುಲ್ ಕಟ್ ಮಾಡಿ ಎಲ್ಸಿ ತಕೊಂಡೇ ಅವರು ಕೆಲಸ ಮಾಡಬೇಕು ಆದ್ರಿಂದ ನಮಗೆ ಇದು ಪೂರ ಅನಾನುಕೂಲನೇ ಇದು ಸೋ ಈ ವೆಚ್ಚಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಾ ಸಿಗಲ್ಲ ಮೇಡಮ್ ಅವರೇ ಕರೆಂಟೇ ಇಲ್ಲ ಇಲ್ಲಿ ಸ್ಕೂಲ್ ಹುಡುಗರು ತೊಂದರೆ ಓದೋದಕ್ಕೆ ಒಂದು ಸುಮಾರು ಒಂದು ರಾತ್ರಿಗೆ 10 ಸಾರಿ 20 ಸಾರಿ ಹೋಗುತ್ತೆ ಕರೆಂಟ್ ಕಾಲ ಗಂಟೆ ಕವರ್ ಕರೆಂಟ್ ಇದ್ರೆ ಅದು ನಿರಂತರವಾಗಿ ಜ್ಯೋತಿ ಸಿಗಬೇಕು ಅಂತ ಕನಸಲ್ವಾ ಕರೆಂಟೇ ಇಲ್ಲಲ್ಲ ಸ್ಕೂಲ್ ಮಕ್ಕಳು ಕರೆಂಟೇ ಇಲ್ಲ ಓದಿಸಬೇಕಾದ್ರೆ ಕರೆಂಟ್ ಇಲ್ಲ ದೀಪ ಹಚ್ಕೊಂಬೇಕು ಸಿಮೆಂಟ್ ಬಾಧಿಸುತ್ತದೆ ಏನು ಮಾಡಿ ಕರೆಂಟೇ ಪ್ರಾಬ್ಲಮ್ ಇಲ್ಲಿ ಇದು ಮಾಲೂರಲ್ಲಿ ಅಂದ್ರೆ ಈ ನಿರಂತರ ಜ್ಯೋತಿ ಪೈಲಟ್ ಯೋಜನೆ ಮಾಡಿದೆ ಈ ಮಾಲೂರಲ್ಲಿ ಅಂದ್ರೆ ರಾಜ್ಯಕ್ಕೆ ಇಲ್ಲಿ ಆರಂಭ ಮಾಡಿದ ಯೋಜನೆ ಆದ್ರೆ ಇಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಯೋಜನೆ ಯಾವ ರೀತಿ ಇದು ಕೆಲಸ ಮಾಡ್ತಿದೆ ಅಂತಕ್ಕೆ ಒಂದು ಉದಾಹರಣೆ ಆಗುತ್ತೆ ಆಮೇಲೆ ಇನ್ನೊಂದು ಈಗ ಈ ಪೈಲಟ್ ಯೋಜನೆ 2009 ರಲ್ಲಿ ಮಾಡಿದ್ರು ಆದ್ರೆ 2011 ರಲ್ಲಿ ಮತ್ತೆ ಅದರ ಮರುಮೌಲ್ಯಮಾಪನವನ್ನಕ್ಕೆ ಕೊಟ್ಟಿದ್ದಾರೆ ಇದು ಒಂದರ ಭಾರಿ ಭ್ರಷ್ಟಾಚಾರಕ್ಕೆ ಒಂದು ಅನಾಂದಿ ಅನ್ಸದಿಲ್ವಾ ನಿಮಗೆ ಮೇಡಮ್ ಇದಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ನೀವು ಆವಾಗಲೇ ಹೇಳ್ತಾ ಇದ್ರಿ ಇದು ಏನೋ ಸಾವಿರಾರು ಕೋಟಿ ವೆಚ್ಚ ಮಾಡ್ತಾವ್ರೆ ಒಂದು ವರ್ಗಕ್ಕೆ ಜನಕ್ಕೆ ಮಾತ್ರ ಇದು ಅನುಕೂಲ ಆಗ್ತದೆ ಏನೋ ಕಮರ್ಷಿಯಲ್ ಈ ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಫ್ಲೋರ್ ಮಿಲ್ಲುಗಳು ಈ ವೆಲ್ಡಿಂಗ್ಲು ಇಂಥದ್ದಕ್ಕೆ ಅನುಕೂಲ ಆಗ್ತದೆ ಅಂದರೆ ರೈತರಿಗೆ ಯಾವುದು ಅನುಕೂಲ ಇಲ್ಲ ಒಂದೇನು ಮಾಡ್ತೀರಿ ಅಂದರೆ ನೀವು 2009 ಮೊದಲು ಕರೆಂಟ್ ಚಾರ್ಜ್ಗಳು ಏನಾಗ್ತಾ ಇತ್ತು ಅದನ್ನು ನೋಡಿ 2009 ನಂತರ ನೋಡಿ ಇವಾಗ ಕರೆಂಟ್ ಚಾರ್ಜ್ಗಳು ಇಲ್ಲಿ ಬಜೆಟ್ ಜಾಸ್ತಿ ಆಗ್ತದೆ ಹೆಂಗಂದರೆ ಕಮರ್ಷಿಯಲ್ಲು ಬರೀ ಕಮರ್ಷಿಯಲ್ ಅವ್ರ ಸರಿ ಇದು ಮೇಕ ಇನ್ನು ರೈತರಿಗಂತೂ ಏನು ಒಂದು ಪೈಸೆ ಆಗಿದ್ದು ಅನುಕೂಲ ಇಲ್ಲ ಕಮರ್ಷಿಯಲ್ ಹೆಸರಲ್ಲಿ ರೈತರು ಕೂಡ ಬೆಲೆ ಜಾಸ್ತಿ ರೈತರು ಬೆಲೆ ಜಾಸ್ತಿ ಎಲ್ಲ ಟಿವಿಗಳು ಹಾಕೊಂಡು ನೋಡ್ಕೊಂಡು ಆರಾಮಾಗಿ ಮನೆಗಳಲ್ಲಿ ಕೂತ್ಕೊಂಡು ಕರೆಂಟ್ ಬಿಲ್ಗಳು ಜಾಸ್ತಿ ಆಗ್ತದೆ 100 ರೂಪಾಯಿ ಬರ್ತಾಯಿದ್ವು 500 ರೂಪಾಯಿ ಆಗ್ತದೆ ಇಷ್ಟ ಜನಗಳನ್ನ ಕೆಡ್ಸೋಕೆ ಎಷ್ಟು ಬೇಕು ಅಷ್ಟು ಮಾಡಿದ್ದಾರೆ ಇಷ್ಟು ಅಷ್ಟು ಬಿಟ್ಟರೆ ಇನ್ನೇನು ರೈತರಿಗಂತೂ ಒಂದು ಚೂರು ಅನುಕೂಲ ಇಲ್ಲ ಯಾವಾಗ ಕರೆಂಟ್ ಹೋಗ್ತದೆ ಯಾವಾಗ ಬರ್ತದೆ ಗೊತ್ತಾಗಲ್ಲ ಮನೆಯಾಗ ನೋಡಿದ್ರೆ ಕರೆಂಟ್ ಇದ್ದೇ ಇರ್ತದೆ ತೋಟಗಳಲ್ಲಿ ಕರೆಂಟ್ ಇರಲ್ಲ ನಾವು ತೋಟಗಳ ಹತ್ರ ಕಾವಲು ಕೂತ್ಕೊಳ್ಬೇಕು ಅವಾಗ ಹಂಗಾಗ್ಬಿಟ್ಟಿದ್ದೀವಿ ಓಕೆ ಅಂದರೆ ನೀವೇನು ಹೇಳ್ತೀರಾ ಸರ್ ಈ ಯೋಜನೆ ಬಗ್ಗೆ ಇದು ಅನುಕೂಲ ಕರಕವಾಗಿದೆಯಾ ಇದು ಯೋಜನೆ ಬಂದ ಅನುಕೂಲ ಇದೆ ಮೇಡಮ್ ಅದು ಕರೆಕ್ಟಾಗಿ ನಿಭಾಯಿಸಿದ್ರಗನ ಅಧಿಕಾರಿಗಳು ಕರೆಕ್ಟಾಗೈತೆ ಇದು ಯೋಜನೆ ಕರೆಕ್ಟಾಗೈತೆ ಅದನ್ನು ಕರೆಕ್ಟಾಗಿ ನಿಭಾಯಿಸ್ತಾ ಇಲ್ಲ ಯಾವುದೇ ಕಾರಣ ಯಾವುದೇ ಒಂದು ವಿಚಾರ ಬಂದು ಬರಲಿ
ಕರೆಂಟ್ ಹೋಯ್ತು ಅಂದ್ರೆ ಏನಕ್ಕೆ ತಗ್ದಿದ್ದೀರಾ ಅಂದ್ರೆ ಎಲ್ಸಿ ತಗೊಂಡಿದ್ದಾರೆ ಎಲ್ಲ ಏನೇನು ಆಪ್ ಮಾಡ್ತಾರೆ ಸಾವಿರಾರು ಕೋಟಿ ವೆಚ್ಚ ಇದು ಈ ಸರ್ಕಾರ ಆಗದೆ ವೇಸ್ಟ್ ಅಲ್ವಾ ಮಾಡೋದು ಇಲ್ಲೇ ಪೈಲಟ್ ಯೋಜನೆಯಲ್ಲಿ ಸಕ್ಸಸ್ ಆಗಿಲ್ಲಲ್ಲ ಇಲ್ಲ ಇಲ್ಲ ಆಗಲ್ಲ ಮೇಡಂ ಎಲ್ಲ ವೇಸ್ಟ್ ಇದು ನಮಗೆ ನಿರಂತರ ಜ್ಯೋತಿ ಬಂದು ಇದು ಇದಾಗಿಲ್ಲ ಮೇಡಂ ನಿರಂತರನೇ ಇಲ್ಲ ಇದಕ್ಕೆ ನಿಲ್ಗಡೆ ಇಲ್ಲದಿರೇ ಮಾಡಿಬಿಟ್ಟವರೇ ನಮಗೆ ರೈತರಿಗೂನು ನಿಲ್ಗಡೆ ಇಲ್ಲ ನಿದ್ರೆನು ಇಲ್ಲ ಅಲ್ಲಿ ನಾವು ಎಷ್ಟು ಹೊತ್ತು ಹೋಗಬೇಕು ಪಂಪ್ ಸೆಂಟ್ ಕರೆಂಟ್ ಇದಿಲ್ಲ ಇದು 24 ಗಂಟೆ ಮಕರೋದು ಇವಾಗ 3 ದಿನ ಆಯ್ತು ನೆನ್ನೆ ಮೊನ್ನೆ 3 ದಿವಸದನು ಇಲ್ಲ ಇದು ನಿರಂತರ ಜ್ಯೋತಿ ಪೈಲಟ್ ಯೋಜನೆ ಮಾಡಿದಂತ ಮಾಸ್ತಿ ಗ್ರಾಮದ ರೈತಾಪಿ ಜನರ ನೋವು ಆದರೆ ಇದು ಇಲ್ಲಿ ಒಬ್ಬರ ಕೂಗಲ್ಲ ಇನ್ನು ಮುಂದೆ ಇದು ರಾಜ್ಯಾದ್ಯಂತ ಈ ಒಂದು ಯೋಜನೆಯ ವೈಫಲ್ಯತೆಯನ್ನು ಇಡೀ ರಾಜ್ಯಾದ್ಯಂತ ಹೇಳ್ತಾರೆ ಯಾಕಂದ್ರೆ ಪೈಲಟ್ ಯೋಜನೆಯೇ ಸಕ್ಸಸ್ ಆಗಿಲ್ಲ ಇನ್ನು ಸಾವಿರಾರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆರಂಭ ಆಗಿರುವಂತ ನಿರಂತರ ಜ್ಯೋತಿ ಇದೇ ರೀತಿ ಆಗಿಬಿಡುತ್ತೆ ಹಾಗಾಗಿ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಇಂಧನ ಸಚಿವರು ಈ ಯೋಜನೆಯಲ್ಲಿ ಆಗಿರುವಂತ ಲೋಪದೋಷವನ್ನು ಕಂಡುಹಿಡಿದಿ ಅದುವಲ್ಲದೆ ಕರ್ನಾಟಕದಲ್ಲಿ ಕರೆಂಟೇ ಇನ್ನು ಎಕ್ಸಸ್ ಆಗಿಲ್ಲ ಹೇಗೆ ನಿರಂತರ ಜ್ಯೋತಿನ ಕೊಡ್ತೀರಾ ಅನ್ನುವಂತದ್ದು ಸಾಮಾನ್ಯ ಒಬ್ಬ ರೈತರಿಗೆ ಗೊತ್ತಾಗಿದೆ ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಯಾಕೆ ಜನರ ಅಮೂಲ್ಯವಾದ ತೆರಿಗೆ ಹಣನ ರೈತರ ಹೆಸರಲ್ಲಿ ಪೋಲ್ ಮಾಡ್ತಿದೀರಿ ಅನ್ನುವಂತದ್ದು ರೈತಾಪಿ ಜನರೇ ಪ್ರಶ್ನೆ ಕೇಳ್ತಿದ್ದಾರೆ ಕ್ಯಾಮೆರಾಮನ್ ಯುಗಾಂದರ್ ಜೊತೆ ವಿಜಯಲಕ್ಷ್ಮಿ ಶಿವರೂರು ಸುವರ್ಣ ನ್ಯೂಸ್ 24/7 ಮಾಸ್ತಿ ರೈತರ ಹೆಸರಲ್ಲಿ ಆಣೆ ಪ್ರಮಾಣ ಮಾಡಿ ಬಿಜೆಪಿ ಸರ್ಕಾರ ಅಧಿಕಾರದ ಗದ್ದುಗೆಗೇರಿತು ಆದರೆ ಈಗ ರೈತರ ಹೆಸರಲ್ಲಿ ನಿರಂತರ ಜ್ಯೋತಿ ಅನ್ನೋ ಯೋಜನೆ ರೂಪಿಸಿ ರೈತರಿಗೆ ಮೋಸ ಮಾಡಲು ಹೊರಟಿದೆ ಇದು ಎಷ್ಟು ಸರಿ ರೈತರಿಗೆ ಮೋಸ ಮಾಡಲು ಹೊರಟಿರುವಂತ ಅಧಿಕಾರಿಗಳ ವಿರುದ್ಧ ಇಂಧನ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕ್ರಮ ಕೈಗೊಳ್ಳುತ್ತಾರೆ ಅಲ್ಲದೆ ಜನರ ಸಾವಿರಾರು ಕೋಟಿ ತೆರಿಗೆ ಹಣಕ್ಕೆ ಬೆಲೆ ತಂದು ಕೊಡುತ್ತಾರೆ ಇದರ ಜೊತೆ ಜೊತೆಗೆ ಇಂಧನದ ಬೇಡಿಕೆ ಮತ್ತು ಇಂಧನದ ಪೂರೈಕೆ ನಡುವಿನ ಅಂತರವನ್ನು ಸರಿದುಗಿಸದೆ ಈ ಯೋಜನೆ ಯಶಸ್ವಿಯಾಗುವುದರಲ್ಲಿ ಎರಡು ಮಾತೇ ಇಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7